ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವ್ಲಾಗ್ ಬಂದುಬಿಟ್ಟು ಸಂಜೆಯಿಂದ ವ್ಲಾಗ್ನ ಶೂಟ್ ಮಾಡ್ತಾಯಿದ್ದೀನಿ. ಸಂಜೆ ಹೂವು ಇಟ್ಟಿದ್ನಲ್ಲ ಫ್ರಿಜ್ಜಲ್ಲಿ, ಅವು ಸ್ವಲ್ಪ ಕೆಳಗಡೆ ಇರೋ ಹೂವೆಲ್ಲ ಒಂಥರ ಬಾಡ್ ಹೋದಾಗಿಯೇ ಆಗಿತ್ತು. ಸೊ ಅದಕ್ಕೋಸ್ಕರ ಸ್ವಲ್ಪ ಮೇಲೆ ಕೆಳಗೆ ಮಾಡಿಡೋಣ ಅಂತ ಹೇಳಿಬಿಟ್ಟು ಸಂಜೆ ಟೈಮ್ ಇದು ಟಿ ವಿ ನೋಡ್ಕೊಳ್ತಾ ಸ್ವಲ್ಪ ಮೇಲಿರೋ ಕೆಳಗೆ ಕೆಳಗಿರೋ ಮೇಲೆ ಆ ಥರ ಮಾಡ್ತಾಯಿದ್ದೀನಿ ಹೂವು. ಆ್ಯಂಡ್ ಕವರ್ ಏನಿದೆ ಅಲ್ಲ ಸ್ವಲ್ಪ ಲೂಸೇ ಕಟ್ಟಿಡೋಣ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಅಂದರೆ ರೋಸ್ ಹೂವು ಬೇರೆ, ಏನೋ ಶಾವಂತಿ ಹೂವು ಬೇರೆ ಸಪ್ರೇಟ್ ಮಾಡಿಬಿಟ್ಟು ಇಡೋಣ ಅಂತ ಮಾಡ್ತಾಯಿದ್ದೀನಿ. ಯಾಕಂದರೆ ನೆಕ್ಸ್ಟ್ ಡೇನೇ ಅಮಾಸೆ ಇದೆ, ಬೆಳಗ್ಗೆ ಮಹಾಲಯ ಅಮಾಸೆ. ಸೊ ಹೂವು ಎಷ್ಟೊಂದು ತೊಗೊಂಡಿದೆ ನೀವು ನೋಡಿರ್ಬೋದು ಲಾಸ್ಟ್ ಟೂ ಡೇಸ್ ವ್ಲಾಗ್ನ ಅದರಲ್ಲಿ ಹೂ ತೊಗೊಂಡಿದ್ದು ತೋರಿಸಿದ್ದೀನಿ. ಸೊ ಅಷ್ಟೊಂದು ಹೂ ತೊಗೊಂಡಿದ್ದೀನಲ್ಲ ಅದು ಸ್ಟೋರ್ ಮಾಡಿಡೋ ಸ್ವಲ್ಪ ಏನಂದರೆ ಬೇಗ ಹಾಳಾಗ್ಬಿಡುತ್ತೇನೋ ಅಂತ ನನಗೆ. ಸೊ ಅದಕ್ಕೆ ಅದು ಆವಾಗವಾಗ ಹೂವನ್ನೆಲ್ಲ ಮೇಲೆ ಕೆಳಗೆ ಮಾಡಿ ಇಡ್ತಾ ಇದ್ದೀನಿ ಫ್ರಿಜ್ಜಲ್ಲಿ. ಸೊ ಎರಡೂ ಒಂದೇ ಇದರಲ್ಲಿ ಹಾಕ್ಕೊಟ್ಟಿದ್ರು, ರೋಸ್ ಹೂವು ಮತ್ತು ಶಾವಂತಿ ಹೂವು. ಸೊ ಅದನ್ನು ನಾನೀಗ ರೋಸ್ ಹೂವು ಸಪ್ರೇಟಾಗಿ, ಹೂವು ಸಪ್ರೇಟಾಗಿ, ಶಾವಂತಿ ಹೂವು ಸಪ್ರೇಟು, ರೋಸ್ ಹೂವು ಸಪ್ರೇಟ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಯಾರಾದರೂ ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ. ಹಾಗೆ ನನ್ನ ಹಳೆ ವ್ಲಾಗ್ಸ್ನು ಸಹ ಇದೆ, ಎಲ್ಲ ವ್ಲಾಗ್ಸ್ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಹಾಗೆ ಮೇಲೆ ಐ ಬಟನ್ನಲ್ಲಿ ಬರ್ತಾ ಇರುತ್ತೆ, ಪ್ಲೀಸ್ ಪ್ರೆಸ್ ಮಾಡಿಬಿಟ್ಟು ನೀವು ನೋಡ್ಬೋದು. ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗಿಂದಲೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಅದೇ ಹೇಳಿದ್ನಲ್ಲ ಅಮಾಸೆ ಅಂತ ಹೇಳಿಬಿಟ್ಟು, ಮಹಾಲಯ ಅಮಾಸೆ ಇತ್ತಲ್ಲ. ಸೊ ಆ ದಿವಸದ ವ್ಲಾಗ್ ಇದು. ಬೆಳಗ್ಗೆನೆ ಎದ್ದಿದ್ದೆ, ಸೊ ಎಲ್ಲ ಕೆಲಸ ಆಗಿದೆ ಆಲ್ರೆಡಿ. ಆ್ಯಂಡ್ ಹಸ್ಬೆಂಡು ಸಹ ಆಫೀಸ್ಗೆ ಹೋಗಿದ್ದಾರೆ. ನಾನಿಲ್ಲಿ ಪ್ರಸಾದ ಮಾಡ್ತಾಯಿದ್ದೀನಿ, ನೈವೇದ್ಯ ಮಾಡ್ತಾಯಿದ್ದೀನಿ. ಆಲ್ರೆಡಿ ದೇವರು ಮನೇಲೆಲ್ಲ ಪೂಜೆ ಅಂದರೆ ಹೂವು ಎಲ್ಲ ಇಟ್ಬಿಟ್ಟು ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಜಸ್ಟ್ ಪ್ರಸಾದ ಅಷ್ಟೇ ಮಾಡಿಬಿಟ್ಟು ಪೂಜೆ ಮಾಡೋದು ಅಷ್ಟೇ. ನಾನಿಲ್ಲಿ ಹೆಸರುಬೇಳೆ ಪಾಯಸನ ಮಾಡ್ತಾ ಇದ್ದೀನಿ. ಲೈಟಾಗಿ ಸ್ವೀಟಾಗಿ ಹೇಳ್ತೀನಿ ಹೇಗೆ ಮಾಡೋದು ಅಂತ ಶಾರ್ಟ್ಕಟ್ಟಾಗಿ. ಫಸ್ಟ್ ಒಂದು ಪ್ಯಾನ್ ಇಟ್ಟಿದ್ದೀನಿ, ಪ್ಯಾನಲ್ಲಿ ಹೆಸರುಬೇಳೆ ಇರುತ್ತಲ್ಲ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನೀರನ್ನು ಹಾಕಿ ಅದನ್ನು ನಾನು ಚೆನ್ನಾಗಿ ಬೇಯಲಿಕ್ಕೆ ಬಿಟ್ಟು ಈ ಕಡೆ ಏನಂತಾರೆ ದೇವ್ರ ಮನೆಯಲ್ಲಿ ಇನ್ನೊಂಚೂರು ಸ್ವಲ್ಪ ಎಲ್ಲ ರೆಡಿ ಮಾಡಿದ್ದೀನಿ ಆಲ್ಮೋಸ್ಟ್. ಇನ್ನೊಂಚೂರು ಎಣ್ಣೆ ಎಲ್ಲ ಹಾಕ್ಬಿಟ್ಟು ಇನ್ನೊಂಚೂರು ರೆಡಿ ಮಾಡೋದಿದೆ ಅಷ್ಟೇ. ಅದಾದಮೇಲೆ ಪ್ರಸಾದ ಹಾಗೆ ಪೂಜೆ ಮಾಡ್ಕೊಳ್ತಾನೆ ನಾನು ಅಲ್ಲಿ ಇನ್ನೊಂದು ಸೈಡಲ್ಲಿ ಪ್ರಸಾದನ ಮಾಡ್ಕೊಳ್ತಾ ಇದ್ದೀನಿ. ದೇವ್ರ ಮನೆಯಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾಯಿತು. ಈಗ ನಾನಿಲ್ಲಿ ಪ್ರಸಾದ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆಗಲೇ ಇಟ್ಟಿದ್ನಲ್ಲ ಪ್ರಸಾದ, ಅರ್ಧ ಬೆಂದಿದೆ ಹೆಸರುಬೇಳೆ. ಈಗ ನಾನಿಲ್ಲಿ ಬೆಲ್ಲ ಹಾಕ್ತಾ ಇದ್ದೀನಿ, ಇನ್ನೊಂಚೂರು ಬೇಯಬೇಕು. ಇನ್ನೊಂದು ಸ್ವಲ್ಪ ಹೊತ್ತಾದರೆ ರೆಡಿ ಆಗುತ್ತೆ ಪ್ರಸಾದ. ಸಿಂಪಲಾಗಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಬೆಲ್ಲ ಹಾಕಿದಾದಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಡ್ತೀನಿ ಹೆಸರುಬೇಳೆನ. ಹೆಸರುಬೇಳೆ ಪಾಯಸಕ್ಕೆ ನಾನಿಲ್ಲಿ ಕಾಯಿ ತುರಿ, ಕಾಯಿ ಇತ್ತು ಮನೇಲಿ, ಸೊ ಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಕಾಯಿ ತುರಿದ್ಬಿಟ್ಟು ಹಾಕ್ತಾ ಇದ್ದೀನಿ. ಇಷ್ಟೇ ಮಾಡಿ ನಾನು ಸಿಂಪಲ್ಲಾಗಿ. ಇನ್ನೂ ಇದಕ್ಕೆ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿ ಎಲ್ಲ ಹುರಿದ್ಬಿಟ್ಟು ಹಾಕ್ತಾರೆ. ಹಾಗೆ ಏಲಕ್ಕಿ ಪುಡಿನೂ ಹಾಕ್ಬೋದು, ಹಾಗೆ ಹಾಲನ್ನೂ ಸಹ ಹಾಕ್ಕೋಬೋದು. ನಾನು ಟೈಮ್ ಆಗೋಗಿತ್ತು ಆಲ್ರೆಡಿ, ಸೊ ಅದರಿಂದ ಸಿಂಪಲಾಗಿ ಮಾಡಿಕೊಂಡೆ. ಆದ್ರೂ ಚೆನ್ನಾಗೇ ಇತ್ತು ಪ್ರಸಾದ, ಸೂಪರ್ ಟೇಸ್ಟಿ ಆಗಿತ್ತು ಗೊತ್ತಾ. ದೇವರಿಗೆ ಏನಾದರೂ ಪ್ರಸಾದ ಮಾಡಿದ್ವಿ ಅಂದರೆ ಅವತ್ತಿನ ದಿನ ಸ್ವಲ್ಪ ಮಾಡಿದ್ರೂ ಅಷ್ಟು ಟೇಸ್ಟಿಯಾಗಿ ಬಂದಿರುತ್ತೆ.
ಸ್ವಲ್ಪ ಆಗಿತ್ತು, ಅದರಲ್ಲೂ ತುಂಬಾ ಟೇಸ್ಟಿ ಆಗಿತ್ತು ಅವತ್ತು. ಸೊ ಇದೀಗ ರೆಡಿಯಾಗಿದೆ. ನಾನು ಹೋಗ್ಬಿಟ್ಟು ಬಾಳೆ ಎಲೆ ಕಿತ್ಕೊಂಡು ಬಂದೆ. ಇಲ್ಲೇ ಪಕ್ಕದಲ್ಲೇ ಕೈ ಹಾಕಿದ್ರೆ ಸಿಗುತ್ತೆ, ಕಾಂಪೌಂಡಲ್ಲಿನೇ ಇದೆ. ಸೊ ಬಾಳೆ ಎಲೆ ಕಿತ್ಕೊಂಡು ಬಂದಮೇಲೆ ಅದು ಸ್ವಲ್ಪ ಚೆನ್ನಾಗಿ ನೀಟಾಗಿ ಒರೆಸ್ಬಿಟ್ಟು ಈಗ ಒಂದು ಕಪ್ಪಲ್ಲಿ ನಾನು ಪ್ರಸಾದನ ಅದೇ ಹೆಸರುಬೇಳೆ ಪಾಯಸನ ತಗೊಳ್ತಾ ಇದ್ದೀನಿ. ಹಾಗೆ ಎರಡು ಬಾಳೆಹಣ್ಣು ಇಡ್ತಾ ಇದ್ದೀನಿ. ಪೂಜೆ ಎಲ್ಲ ಆಯಿತು. ನಾನು ಇಲ್ಲಿ ಲೋಬನ ಹಾಕ್ತಾಯಿದ್ದೀನಿ. ಮಹಾಲಯ ಅಮಾಸೆ ಅಲ್ವಾ, ಸೊ ಲೋಬನ ಹಾಕ್ತಾಯಿದ್ದೀನಿ. ಎವ್ರಿ ಫ್ರೈಡೇ ಅಥವಾ ಅಮಾಸೆ ದಿವಸ ನಾನು ಲೋಬನ ಹಾಕ್ತೀನಿ ಮನೇಲಿ. ಸೊ ಲೋಬನ ಹಾಕ್ತಾಯಿದ್ದೀನಿ. ಅದಾದಮೇಲೆ ಇನ್ನೂ ನಾನು ಬ್ರೇಕ್ಫಾಸ್ಟ್ ಮಾಡಿಲ್ಲ, ಆಲ್ರೆಡಿ 10:30 ಏನು 11 ಆಗಿತ್ತು. ಸೊ ಪೂಜೆ ಎಲ್ಲ ಆದಮೇಲೆ ನಾನು ಬ್ರೇಕ್ಫಾಸ್ಟ್ ಮಾಡೋದು. ಸೊ ದೋಸೆ ಹಾಕ್ಕೋಬೇಕು. ಬ್ರೇಕ್ಫಾಸ್ಟ್ ರೆಡಿ ಇದೆ, ದೋಸೆ ಚಟ್ನಿ ಎಲ್ಲ ರೆಡಿ ಇದೆ. ಬೆಳಗ್ಗೆ ಹಸ್ಬೆಂಡ್ಗೆ ದೋಸೆ ಚಟ್ನಿ ಹಾಕ್ಕೊಟ್ಟಿದ್ದೆ. ಸೊ ಇದೇ ಒಬ್ಬಟ್ಟು ದೋಸೆ ಹಾಕ್ಕೊಳ್ಳೋದಷ್ಟೇ. ನಾನು ಆಲ್ರೆಡಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ದೋಸೆ ಹಾಕ್ಕೊಂಡು ಕುತ್ಕೊಂಡಿದ್ದೆ. ನಮ್ಮ ಪಕ್ಕದ ಮನೆಯಲ್ಲಿ ಒಂದು ಹುಡುಗ ಇದೆ, ಅವನು ಬಂದ, ಆಂಟಿ ನಂಗೆ ದೋಸೆ ಬೇಕು ದೋಸೆ ಬೇಕು ಅಂತಲೇ ಇದ್ದ ಅವನು. ನಾನು ದೋಸೆಯಲ್ಲಿ ಏನಂತಾರೆ ಕೊಬ್ಬರಿ ಪುಡಿ ಮಾಡಿದ್ದೆ. ಸೊ ಆ ಕೊಬ್ಬರಿ ಪುಡಿ ದೋಸೆ ಮೇಲೆ ಹಾಕ್ಕೊಂಡು ದೋಸೆ ಮಾಡ್ಕೊಂಡಿದ್ದೆ. ಅದನ್ನು ಅವನಿಗೆ ಕೊಟ್ಟರೆ ಅವ್ನು ಖಾರ ಅಂತೇಳಿ ತಿನ್ನಲೇ ಇಲ್ಲ. ಸರಿ ಆಯ್ತು ಬಿಡು ಅಂತ ನಂಗೆ ದೋಸೆ ಹಾಕ್ಕೊಡಿ, ನನಗೆ ದೋಸೆ ಹಾಕ್ಕೊಡಿ ಅಂತ ಅಂತಲೇ ಇದ್ದ. ಸರಿ ಆಯ್ತು ಅಂತ ತಿನ್ನೋದು ಬಿಟ್ಬಿಟ್ಟು ಹೋಗಿ ಅವನಿಗೆ ದೋಸೆ ಹಾಕ್ಕೊಡ್ತಾ ಇದ್ದೀನಿ. ಅವನು ಹೇಗೆ ಕೇಳ್ತಾನೆ ನೋಡಿ, ಆಂಟಿ ದೋಸೆ ಹಾಕ್ಕೊಡಿ, ಆಂಟಿ ದೋಸೆ ಹಾಕ್ಕೊಡಿ ಅಂತ ಹೇಳಿ. ಅವನು ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಮತ್ತೆ ಅವ್ನು ಮಾತಾಡೋದಕ್ಕೆ ತುಂಬ ಚೆನ್ನಾಗಿ. ಬೆಲ್ಲ ಏನು ಮಾಡಿದ್ಲು ಮಮ್ಮಿ ನೀನು? ಏನು ಮಾಡಿದ್ಲು ನಾಷ್ಟ? ಹ್ಞೂ, ಪಲಾವ್ ಮಾಡಿದ್ಲ. ಬಾನ ತಿಂದ್ರೆ ಅಂದ್ರೆ ಯಾಲೇ ಅನ್ನಾನ ಬಾನ ಅಂದರೆ. ಕೊಟ್ಟೆ ದೋಸೆ ಬಿಸೇದವ, ತಣ್ಣಗಾದ್ಮೇಲೆ ತಿನ್ ಮನೆಗೆ ಹೋಗಿನೂ. ಅಣ್ಣ ಏನ್ ಮಾಡ್ತಾನ? ಅದೆಲ್ಲ ಮರ್ಸ್ಬಿಟ್ಟೆ ಮುಟ್ಬಾರ್ದು. ಮನೆಗೆ ಹೋಗಿ ತಿನ್ಕೊಂಬರ್ತೀಯ? ಸುಡ್ತ ತಿಂಗಿಡ್ಕ ಮ್ಯಾಗ ಹೋಗ್ತೀಯ? ಹತ್ತಕ್ಕೆ ಬರ್ತೈತ ಪ್ಲೇಟ್ ಹಿಡ್ಕೊಂಡು ಗಟ್ಟಿಗಿಡ್ಕ. ಆಂಟಿ ಕೊಟ್ಲು ದೋಸೆ ಕೇಳ್ದೆ ಅಂತೇಳು. ಪೂಜೆ ಮಾಡೋಷ್ಟರಲ್ಲಿನೇ 10:30 11 ಗಂಟೆ ಆಗಿತ್ತು. ಆಗ್ತಾನೆ ಪೂಜೆ ಮಾಡಿಬಿಟ್ಟು ಹೋಗಿ ದೋಸೆ ಹಾಕ್ಕೊಂಡು ಇನ್ನೇನು ತಿನ್ನಾನ ಅಂತ ಕೂತ್ಕೊಂಡೆ. ಪಾಪ ಅವ್ನು ಬಂದ, ಆಂಟಿ ದೋಸೆ ಕೊಡಿ ಅಂತ. ಅವನಿಗೆ ಒಂದು 3 ಹಾಕ್ಕೊಟ್ಟು ಕಳಿಸೋಷ್ಟರಲ್ಲಿ 11:30 ಆಗಿತ್ತು. ಅವನು ದೋಸೆ ಹಾಕ್ಕೊಟ್ಟು ಕಳಿಸಿ ಮತ್ತೆ ನಾನು ಬ್ರೇಕ್ಫಾಸ್ಟ್ ಮಾಡಿ ಮುಗಿಸೋಷ್ಟರಲ್ಲಿ 11:30 12 ಆಗಿತ್ತು. ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಅದಾದಮೇಲೆ ಈಗ ಇಲ್ಲಿ ನಾನು ಅಡುಗೆ ಮಾಡ್ತಾಯಿದ್ದೀನಿ. ಅಡುಗೆಗೆ ಬಂದುಬಿಟ್ಟು ಮೆಂತ್ಯೆ ಸೊಪ್ಪು ಹಾಕ್ಬಿಟ್ಟು ಸಾರು ಮಾಡಿದ್ದೆ, ಬೇಳೆ ಸಾರು. ಆಮೇಲೆ ಇದು
ಜ್ಯೂಸ್ ಮಾಡ್ಕೊತೀನಿ, ಡೈಲಿ ಜ್ಯೂಸ್ ಕುಡಿತೀನಿ. ಸೊ ಜ್ಯೂಸ್ ಮಾಡಿ ಇಟ್ಕೊಂಡಿದ್ದೀನಿ, ಅದು ಏನಂತಾರೆ ಸೋಸ್ಬೇಕಷ್ಟೇ ಜ್ಯೂಸನ್ನು. ಬೇಳೆನೂ ಸಹ ಆಗಿದೆ, ಅದು ಒಗ್ಗರಣೆ ಹಾಕೋದು ಅಷ್ಟೇ ಇರೋದು. ಈಗ ಮಧ್ಯಾಹ್ನದ ಅಡುಗೆ ಬಂದುಬಿಟ್ಟು ಅನ್ನ, ಬೇಳೆ ಸಾರು, ಮತ್ತು ಅದು ಸ್ವೀಟ್ ಇತ್ತಲ್ಲ ಸ್ವೀಟು, ಮತ್ತು ರೊಟ್ಟಿ ಇದೆ ನಿನ್ನೆದು, ಮತ್ತು ಬೀಟ್ರೂಟ್ ಪಲ್ಯ ಮಾಡಿದ್ದೆ ಅಷ್ಟೇ ಮಧ್ಯಾಹ್ನದ ಊಟಕ್ಕೆ. ಮಧ್ಯಾಹ್ನ ಒಂದೊಂದು ಸರಿ 12:30 to 1 o'clock ಜ್ಯೂಸ್ ಕುಡಿತೀನಿ. ಅಂದರೆ ಒಂದೇ ಥರದಿಂದ ಒಂದೊಂದು ದಿವಸ ಬೀಟ್ರೂಟ್ ಜ್ಯೂಸು ಅಥವಾ ಕ್ಯಾರೆಟ್ ಜ್ಯೂಸು ಈ ಥರ ಮಾಡ್ಕೊಂಡು ಕುಡಿತಾ ಇರ್ತೀನಿ. ಇಲ್ಲಾಂದರೆ ಒಂದೊಂದು ಸರಿ ಒಂದೇ ಸರಿ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ. ಬೀಟ್ರೂಟ್ ಜ್ಯೂಸ್ ಆದರೆ ಅದು ಸ್ವಲ್ಪ ಬೀಟ್ರೂಟ್ ದೊಡ್ಡ ದೊಡ್ಡದಾಗಿರುತ್ತಲ್ಲ, ಅದು ಮಾಡಿದಾಗ ಜಾಸ್ತಿ ಜ್ಯೂಸ್ ಬರುತ್ತೆ. ಅದು ಒಂದು ದಿವಸ ಒಂದು ಗ್ಲಾಸ್, 2 days ಆದರೂ ಆಗಿರುತ್ತೆ ಅದು ಜ್ಯೂಸು. ಸೊ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಮೊನ್ನೆ ಖಾಲಿ ಆಯಿತು ಅದು ಬೀಟ್ರೂಟ್ ಜ್ಯೂಸು. ಸೊ ಬೀಟ್ರೂಟ್ನ ಖಾಲಿ ಆಗಿತ್ತು, ಕ್ಯಾರೆಟ್ ಅಷ್ಟೇ ಇದ್ವು. ಸೊ ಕ್ಯಾರೆಟ್ ಜ್ಯೂಸ್ ಮಾಡಿಕೊಂಡೆ. ಸೊ ಕ್ಯಾರೆಟ್ ಜ್ಯೂಸ್ನ ಇಲ್ಲಿ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಜ್ಯೂಸ್ನ. ಈಗ ಇನ್ನೂ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದೀನಿ ಜ್ಯೂಸ್ ಕುಡಿಯೋದು. ಮುಂಚೆ ಎಲ್ಲ ಕುಡಿತಿದ್ದಿಲ್ಲ, ಮುಂಚೆ ಹಾಲು ಕುಡಿತಾ ಇದ್ದೆ ಅಷ್ಟೇ, ಡೈಲಿ ಹಾಲು ಕುಡಿತೀನಿ. ಈಗ ಹಾಲು ಕುಡಿತಾ ಇಲ್ಲ, ಬರೀ ಜ್ಯೂಸ್ ಅಷ್ಟೇ ಕುಡಿತಾ ಇದ್ದೀನಿ. ಸೊ ಜ್ಯೂಸ್ ರೆಡಿಯಾಗಿದೆ, ಕ್ಯಾರೆಟ್ ಜ್ಯೂಸು. ಜ್ಯೂಸ್ ಕುಡಿದ್ಬಿಟ್ಟು ಅದೇ ಜ್ಯೂಸ್ ಕುಡ್ಕೊಳ್ತಾ ಹಾಗೆ ಅಡುಗೆ ಮಾಡ್ತೀನಿ. ಏನಿದು ಸೌದಿ? ಇದು ಸೌದಿಯಿಂದ ಪ್ರಸಾದ ಬಂದಿತ್ತೆ ಮಕ್ಕ. ಅದು ಜ್ಯೂಸ್ ಕುಡಿದ್ಬಿಟ್ಟು ಅಡುಗೆ ಮಾಡಿ ಹೋಗಿ ನಾನು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡೆ, ಮಲ್ಕೊಂಡಿದ್ದೆ. ಅಂದರೆ ವ್ಲಾಗ್ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾ ಇದ್ದೆ. ಅದಾದಮೇಲೆ ನಾನು ಇನ್ನು ವ್ಲಾಗ್ ಮಾಡಲಿಲ್ಲ, ನೈಟ್ ತನಕ ಊಟ ಮಾಡಿದ್ದೆಲ್ಲ ಎಲ್ಲ ವ್ಲಾಗ್ ಮಾಡಲಿಲ್ಲ. ಊಟ ಎಲ್ಲ ಆದಮೇಲೆ ಇದು ಬಂದುಬಿಟ್ಟು ನೈಟ್ ಹಸ್ಬೆಂಡ್ ಅವರು ಫ್ರೆಂಡ್ ಒಬ್ಬರು ಸೌದಿಗೆ ಹೋಗಿದ್ರಂತೆ. ಅಲ್ಲಿ ಮಕ್ಕ ಮದೀನಾ ಅಂತ ಹೇಳ್ತಾರಲ್ಲ ಮುಸ್ಲಿಮ್ಸ್ ಅವ್ರದ್ದು, ಅಲ್ಲಿ ಹೋಗಿದ್ರು ಅವರು. ಹಜ್ ಅಂತ ಹೇಳ್ತಾರೆ, ನನಗೂ ಅಷ್ಟು ಗೊತ್ತಿಲ್ಲ. ಅಲ್ಲಿ ಅವ್ರ ಫ್ರೆಂಡ್ ಹೋಗಿದ್ರಂತೆ, ಅಲ್ಲಿಂದ ಪ್ರಸಾದ ತೊಗೊಂಬಂದಿದ್ರು. ಆ ಪ್ರಸಾದನ ನಮಗೂ ಸಹ ಕೊಟ್ಟಿದ್ರು. ಇದೇ ಫಸ್ಟ್ ಟೈಮ್ ನಾನು ಮಕ್ಕ ಮದೀನಾ ಹಜ್ಜಿಗೆ ಹೋಗಿದ್ದು ಪ್ರಸಾದ ನೋಡ್ತಾ ಇರೋದು. ಇಷ್ಟು ವರ್ಷ ದುಬೈನಲ್ಲಿದ್ವಿ, ಅಲ್ಲಿ ಈ ಥರದ ಪ್ರಸಾದನ ಯಾರು ಕೊಟ್ಟಿರಲಿಲ್ಲ. ಬಟ್ ಇದು ಫಸ್ಟ್ ಟೈಮ್, ಇಂಡಿಯಾಗೆ ಬಂದಮೇಲೆ ಇದೇ ಫಸ್ಟ್ ಟೈಮ್ ನಾನು ಮಕ್ಕ ಮದೀನಾ ಪ್ರಸಾದ ನೋಡ್ತಾ ಇರೋದು. ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ. ಅಲ್ಲೇ ಅಲ್ಲೇ ದುಬೈನಾಗಿದ್ದೆ, ಯಾರು ಕೊಟ್ಟಿದ್ದಿಲ್ಲ ಪ್ರಸಾದ ಮಕ್ಕದು. ಇಲ್ಲಿ ಇಂಡಿಯಾಗೆ ಬಂದಮೇಲೆ ಈಗ ಬಂದತ್ ನೋಡಿದ್ದು, ನಮ್ಮ ಇದರಲ್ಲಿ ಇತ್ತೇನೋ ಆ ದೇವ್ರ ಪ್ರಸಾದ ತಿನ್ನೋದು ಬರೋದು ಅದಕ್ಕೆ ಬಂದಿತ್ತು. ಖರ್ಜೂರ ಅಂತ ಕಾಣ್ತಿದ್ದ, ಇನ್ನೊಂದು ಚಾಕ್ಲೇಟ್. ಎಲ್ಲರಿಗೆ ಕೊಟ್ಟಾರ? ಸೊ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಾಮೆಂಟ್ಸ್ ಮಾಡಿ. ಹಾಗೆ ಫುಲ್ ವ್ಲಾಗ್ನ ವಾಚ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಸಿಗ್ತೀನಿ ಹೊಸ ದಿನದ ಹೊಸ ವ್ಲಾಗಿನೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.